ಹಾಯ್ ಎವ್ರಿವನ್, ಎಲ್ಲ SSLC ಅದೇ ರೀತಿ PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ತಪ್ಪದೇ ನೋಡಬೇಕಾಗುತ್ತೆ. ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋಗಳು ಡೈಲಿ ಕೂಡ ಬರ್ತಾ ಹೋಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏನು ಮುಖ್ಯವಾದ ಮಾಹಿತಿ ಅಂದರೆ, ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ರಿವೀಸ್ ಮಾಡ್ತೀನಿ. ಪರೀಕ್ಷಾ ಬ್ಲೂ ಪ್ರಿಂಟ್, ಮಾಡಲ್ ಕ್ವೆಶನ್ ಪೇಪರ್, ಅದೇ ರೀತಿ ಎಲ್ಲ ಮಾಹಿತಿಗಳು ಕೂಡ ಬಿಟ್ಟಿದ್ದಾರೆ. ಈಗ ಲೇಟೆಸ್ಟಾಗಿ ಗೃಹಸ್ಥಂಕದ ಬಗ್ಗೆ ಬೋರ್ಡ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಈ ಗೃಹಸ್ಥಂಕದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ. SSLC ವಿದ್ಯಾರ್ಥಿಗಳಿಗೆ 10%, PUC ವಿದ್ಯಾರ್ಥಿಗಳಿಗೆ 5% ಗೃಹಸ್ಥಂಕ ದೊರೆತಿದೆ. ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಗೃಹಸ್ಥಂಕ ದೊರೆತಿದೆ. ಗರಿಷ್ಠ SSLC ವಿದ್ಯಾರ್ಥಿಗಳಿಗೆ 26 ಅಂಕಗಳು, PUC ವಿದ್ಯಾರ್ಥಿಗಳಿಗೆ ಗರಿಷ್ಠ 10 ಅಂಕಗಳು ಗೃಹಸ್ಥಂಕ ದೊರೆತಿದೆ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇದು ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ಪರೀಕ್ಷಾ ಕೇಂದ್ರದ ನಿಯಮಗಳು ಈ ವರ್ಷ ನೀವು ನಂಬ್ತಿರೋ ಬಿಡ್ತಿರೋ ಪರೀಕ್ಷೆ ಬಂದುಬಿಟ್ಟು ಸಾಕಷ್ಟು ಸ್ಟ್ರಿಕ್ಟಾಗಿ ನಡೀತಿದೆ ಅಂತೇಳಿ ಮಾಹಿತಿ ಬಂದಿದೆ. ಕೇಂದ್ರದ ನಿಯಮಗಳು ಅದೇ ರೀತಿ ಬೇರೆ ಮಾಹಿತಿಗಳು ನೋಡೋದಾದರೆ, ನೀವು ಅಂದುಕೊಂಡಂಗೆ ಇರೋದಿಲ್ಲ. ಪರೀಕ್ಷೆ ಸಾಕಷ್ಟು ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ ಪರೀಕ್ಷೆ ಕೂಡ ನಡೆಯುವ ಸಾಧ್ಯತೆ ಇದೆ ಅಂತೇಳಿ ಈಗ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಸೂಕ್ತವಾದ ತಯಾರಿಯನ್ನು ಕೂಡ ಮಾಡ್ಕೋಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಸ್ಟಡಿ ಮಾಡ್ಕೊಳಕ್ಕೆ ಹೋಗುತ್ತೆ. ನಂತರ ಗೃಹಸಂಕ ಸಿಗುತ್ತಂಥ ವಿದ್ಯಾರ್ಥಿಗಳು ಅದಕ್ಕೆ ನೋಡ್ಕೊಂಡು ಲೇಜಿ ಮಾಡ್ಕೋಗೋದಿಲ್ಲ. ಗೃಹಸಂಕ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ನೀವು ಕನಿಷ್ಠ ಅಂಕಗಳನ್ನು ಪಡೆದುಕೊಂಡ್ರೆ ಮಾತ್ರ ನಿಮಗೆ ಗೃಹಸಂಕ ಅಪ್ಲಿಕೇಬಲ್ ಆಗುತ್ತೆ. ನೀವು ಕನಿಷ್ಠ ಅಂಕಗಳನ್ನು ಪಡೆದುಕೊಂಡಿದ್ರೆ ನೀವು ಫೇಲ್ ಆಗ್ತೀರಂದರೆ ನಿಮಗೆ ಗೃಹಸಂಕ ಕೂಡ ದೊರೆಯುವುದಿಲ್ಲ. ಇದು ನಿಮಗೆ ಮೇಯ್ನಾಗಿ ನೆನಪಲ್ಲಿಡ್ಕೊಳ್ಳಿ. ಇವೆಲ್ಲ ಕ್ರೈಟೀರಿಯಾಗಳು ಒಳಗೊಂಡಿದ್ದಾವೆ. ಒಟ್ಟಾರೆ ಈ ವರ್ಷ ಎಲೆಕ್ಷನ್ ಬರೋ ಕಾರಣನೂ ಗೊತ್ತಿಲ್ಲ, ಒಟ್ಟಾರೆ ಪರೀಕ್ಷೆ ಕೂಡ ಸುಲಭವಾಗಿ ನಡೆಯುತ್ತಾ ಸಾಧ್ಯತೆ ಇದೆ. ಈ ಎಲ್ಲ ಮಾಹಿತಿ ನೋಡಿದ್ರೆ ಕೇಂದ್ರದಲ್ಲಿ ಮಾತ್ರ ಬಿಗು ನಿಯಮಗಳು ಕೂಡ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ.